ಸರ್ ಕೇಂದ್ರ ಆಗೋದು ಅಂತಂದ್ರೆ ತುಂಬಾ ದೊಡ್ಡ ಖುಷಿ ಅದ ಆಕ್ಚುಲಿ ದೊಡ್ಡ ಜವಾಬ್ದಾರಿ ಕೆಲಸ ಮಾಡೋರಿಗೆ ಖುಷಿ ಕೊಟ್ಟೆ ಕೊಡುತ್ತದೆ ಯಾವತ್ತು ಕೂಡ ಈ ಏರಿಳಿತಗಳು ಡಿಸ್ಟರ್ಬ್ ಮಾಡಿದಿಲ್ವಾ ರಾಜಕೀಯ ಜೀವನದಲ್ಲಿ ಏರಿಳಿತಗಳೇ ಇಲ್ಲ ಅನ್ನುವಂಥವ್ರು ಅವರು ನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನೇಕ ಬಾರಿ ನಾವು ಪಟ್ಟಿದಂತ ಅಪೇಕ್ಷಿತ ಜವಾಬ್ದಾರಿ ಸಿಗ್ಲಿಕ್ಕಿಲ್ಲ ಎಷ್ಟು ಖುಷಿ ಕೊಡುತ್ತೆ ಸರ್ ಕೇಂದ್ರ ಆಗೋದು ಅಂತಂದ್ರೆ ತುಂಬಾ ದೊಡ್ಡ ಖುಷಿ ಅದ ಆಕ್ಚುಲಿ ಖಂಡಿತವಾಗಿಯೂ ಖುಷಿ ಜೊತೆಯಲ್ಲಿ ಜವಾಬ್ದಾರಿ ಅನ್ನುವಂಥ ಭಾವನೆ ಕೂಡ ಬರ್ತದೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾವುದೇ ಒಂದು ಅಧಿಕಾರ ಅಂತಲ್ಲ ಅದು ಒಂದು ಜವಾಬ್ದಾರಿ ಅಂತ ಸಹಜವಾಗಿ ದೊಡ್ಡ ಜವಾಬ್ದಾರಿ ಕೆಲಸ ಮಾಡೋರಿಗೆ ಖುಷಿ ಕೊಟ್ಟ ಕೊಡುತ್ತದೆ ಸರ್ ಹೇಗೆ ಶುರುವಾಯಿತು ಈ ರಾಜಕೀಯ ಪಯಣ ಏರಿಳಿತಗಳು ಸಾಕಷ್ಟು ಇರುತ್ತೆ ಯಾವತ್ತು ಕೂಡ ಈ ಏರಿಳಿತಗಳು ಡಿಸ್ಟರ್ಬ್ ಮಾಡಿದಿಲ್ವಾ ರಾಜಕೀಯ ಲೈಫಲ್ಲಿ ನೋಡಿ ರಾಜಕೀಯ ಜೀವನದಲ್ಲಿ ಏರಿಳಿತಗಳೇ ಇಲ್ಲ ಅನ್ನುವಂಥವ್ರು ಅವ್ರ ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಏರಿಳಿತಗಳನ್ನು ಕಂಡು ಸಮರ್ಥವಾಗಿ ಎದುರಿಸಿ ನಿಭಾಯಿಸಿ ಜನರ ಸೇವೆಯಲ್ಲಿ ಯಶಸ್ವಿ ಕಂಡಾಗ ಮಾತ್ರ ನಾವು ಜನಪ್ರತಿನಿಧಿಗಳಾಗಿ ಮತ್ತು ಜನನಾಯಕರಾಗಲಿಕ್ಕೆ ಸಾಧ್ಯವಾಗ್ತದೆ ಹೀಗಾಗಿ ಅನೇಕ ಬಾರಿ ನಾವು ಪಟ್ಟಿದಂಥ ಅಪೇಕ್ಷಿತ ಜವಾಬ್ದಾರಿ ಸಿಗಲಿಕ್ಕಿಲ್ಲ ಅನೇಕ ಬಾರಿ ನಾವು ಅಂದ್ಕೊಂಡಿದ್ದ ರೀತಿಯಲ್ಲಿ ನಮಗೆ ಸಿಕ್ಕಿರ್ಲಿಕ್ಕಿಲ್ಲ ಅಂಥದರಗಳ ಮಧ್ಯದಲ್ಲಿ ನಾವು ಧೈರ್ಯವಾಗಿಟ್ಕೊಂಡು ಸಂಯಮದಿಂದ ನಾವು ಕೆಲಸ ಮಾಡಿದಾಗ ಮಾತ್ರ ಜನ ನಾಯಕರಾಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಮಾಡ್ಕೊಳ್ಳೋದಾದ್ರೆ ಲೈಕ್ ಹೇಗೆ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಅಂತ ನಾನು ಮಿಕ್ಸ್ಡ್ ಫ್ರಂಟ್ ಬೆಂಚ್ ಸ್ಟೂಡೆಂಟ್ ಇದ್ದೀನಿ ಲಾಸ್ಟ್ ಬೆಂಚ್ ಇದ್ದಿದ್ದೀನಿ ಹೀಗಾಗಿ ನಾನು ಅವರೇಸ್ ಫಸ್ಟ್ ಕ್ಲಾಸ್ ಸ್ಟೂಡೆಂಟೇ ಪ್ರೈಮರಿ ಸ್ಕೂಲ್ ಹಿಡ್ಕೊಂಡು ಇಂಜಿನಿಯರಿಂಗ್ ತನಕ ಹೀಗಾಗಿ ನಾನು ಮಿಕ್ಸ್ಡ್ ಬೆಂಚ್ ಸ್ಟೂಡೆಂಟ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೇಗೆ ಸರ್ ಆರ್ಥಿಕ ನಮ್ಮ ತಾಯಿ ತಂದೆ ರೈತಾಪಿ ಜನ ಮತ್ತೆ ಮಧ್ಯಮ ವರ್ಗದವರು ಜಮೀನು ಉಳ್ಳವರು ಹೀಗಾಗಿ ನಮ್ಮ ಕುಟುಂಬ ರೈತ ಕುಟುಂಬ ರೈತ ಕುಟುಂಬದಲ್ಲಿ ಹುಟ್ಟಿ ನಾವು ಕೂಡ ಗದ್ದೆಗಳಿಗೆಲ್ಲ ಹೋಗಿದ್ದು ಮತ್ತೆ ಕೃಷಿ ಮಾಡೋದನ್ನ ಸ್ವಲ್ಪ ನಾವು ನೋಡಿದ್ದೀವಿ ಮತ್ತೆ ನಾವು ಕೂಡ ಚಿಕ್ಕವರಿದ್ದಾಗ ನಿರಂತರವಾಗಿ ಹೊಲಗದ್ದೆಗಳಿಗೆ ಹೋಗಿ ಕೆಲಸ ಮಾಡುವಂಥದ್ದು ಕೂಡ ನಮ್ಗೆ ರೂಢಿಯಾಗಿತ್ತು ಹೀಗಾಗಿ ಅಲ್ಲಿಂದ ಇಂಜಿನಿಯರಿಂಗ್ ಅದು ಮುಗಿಸ್ ಮೇಲೆ ನಮ್ದೇ ಸ್ವಂತ ಉದ್ಯೋಗವನ್ನ ಮಾಡಿಕೊಂಡು ನಂತರದ ನಮ್ದು ಅಟಲ್ಜಿಯವರ ಪ್ರಭಾವ ಮತ್ತು ಅಡ್ವಾಣಿಯವರ ಪ್ರಭಾವ ಸಂಘದ ಒಂದು ಪ್ರಭಾವ ಹೀಗಾಗಿ ನಮ್ಮ ಸಹಜವಾಗಿ ನಮ್ಮ ವಿಚಾರಧಾರೆಗಳು ಅವ್ರದ್ದೆಲ್ಲ ಅವ್ರ ಮೇಲೆ ಇನ್ಫ್ಲುಯೆನ್ಸ್ ಆಯಿತು ಪ್ರಭಾವ ಆಯಿತು ಹೀಗಾಗಿ ಭಾರತೀಯ ಜನತಾ ಪಕ್ಷವನ್ನು ಗುರುತಿಸ್ಕೊಂಡು ಆ ಪಕ್ಷದಲ್ಲಿ ನಾವು ಕೆಲಸ ಮಾಡಿ ಪ್ರಾರಂಭ ಮಾಡಿದೆ ಹೋರಾಟದಿಂದ ಆರಂಭ ಆಯಿತು ಅಂತ ಸರ್ ಈ ಕಿಚ್ಚು ನೋಡಿ ರಾಮ ಮಂದಿರದ ಹೋರಾಟ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಬಹಳ ಹತ್ತಿರದಿಂದ ನಾವು ನೋಡಿದ್ದೀವಿ ಆವಾಗ ನಾವು ಇನ್ನೂ ಸ್ಟೂಡೆಂಟ್ ಇದ್ದಾಗ ತುಮಕೂರಲ್ಲಿ ಇದ್ದಾಗ ಅದರಲ್ಲಿ ಪಾಲ್ಗೊಂಡಿದ್ದೀವಿ ಆ ಬಂದ್ ಕರೆ ಇರಬಹುದು ಬಾವರಿ ಮಸ್ತಿ ಮಾಡಿದ ಧ್ವಂಸದಿರಬಹುದು ಆಮೇಲೆ ತುಮಕೂರಲ್ಲಿ ಅವಾಗ ಸುಮಾರು ಜಾತಿಗಳ ಮಧ್ಯದಲ್ಲಿ ಘರ್ಷಣೆಯಾಗಿ ನಾಲ್ಕಾರು ಜೀವಗಳು ಹೋದವು ಆ ಒಂದು ಪ್ರತಿಭಟನೆಗಳಲ್ಲಿ ಹೀಗಾಗಿ ಅಲ್ಲಿಂದ ಇಂಜಿನಿಯರಿಂಗ್ ಮುಗಿಸ್ಕೊಂಡ ಮೇಲೆ ನಿಧಾನವಾಗಿ ರಾಜಕೀಯ ಒಂದು ಕಿಚ್ಚನ್ನ ನಮ್ಮ ಮನಸ್ಸಲ್ಲಿ ಬಂತು ಓಕೆ ಸರ್ ಇವತ್ತು ಶ್ರೀರಾಮನ ಮಂದಿರ ಭವ್ಯವಾದಂತಹ ಮಂದಿರ ತಲೆ ಎತ್ತಿ ನಿಂತಿದೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ ಲೈಕ್ ಈ ಹೋರಾಟದ ಹಾದಿ ಇತ್ತಲ್ಲ ಲೈಕ್ ಫಸ್ಟ್ ಅಡಿಪಾಯ ಆಗಿತ್ತು ನಿಮಗೆ ಅಂತ ಹೇಳ್ಕೊಳ್ಳೋದಕ್ಕೆ ಒಂಥರ ಹೆಮ್ಮೆ ಅಂತ ಅನಿಸುತ್ತಲ್ವಾ ನೋಡಿ ಕೋಟಿಗಟ್ಟಲೆ ಶ್ರೀರಾಮನ ಆದರ್ಶವನ್ನ ಒಪ್ಪಿ ಕಾರ್ಯಕರ್ತರು ಅದರಲ್ಲಿ ಪಾಲ್ಗೊಂಡಿದ್ರು ಈಗ ಕೋಟಿಗಟ್ಲೆ ಜನರಲ್ಲಿ ನಾನು ಒಬ್ಬನಿದ್ದೆ ಖಂಡಿತವಾಗಿಯೂ ನೋಡಿ ಆಗುತ್ತ ಆ ಒಂದು ಹೋರಾಟದಲ್ಲಿ ಯಾರು ಪಾಲ್ಗೊಂಡಿದ್ದರು ಯಾರು ಪಾಲ್ಗೊಂಡಿಲ್ಲ ಅಂದ್ರೂ ಯಾರು ಸಮರ್ಥನೆಯನ್ನು ಕೊಟ್ಟಿದ್ದರು ಮತ್ತು ಯಾರು ರಾಮನಿಗೆ ನಂಬುತ್ತಾರೋ ಶ್ರದ್ಧೆಯಿಂದ ಅವ್ರು ಇವತ್ತು ಎಲ್ಲರೂ ಇವತ್ತು ಈ ಭಾರತದಲ್ಲ ಇಡೀ ವಿಶ್ವದಲ್ಲಿಯೇ ರಾಮನ ಆದರ್ಶಗಳು ರಾಮ ಇದ್ದಾರೆ ಅನ್ನೋಂಥವರಿಗೆ ಖಂಡಿತವಾಗಿ ಅತಿ ಖುಷಿ ಕೊಡ್ತದೆ ಕಡೆ ಕೃಷಿ ಕ್ಷೇತ್ರ ಮತ್ತೊಂದು ಕಡೆ ರಾಜಕೀಯ ಕ್ಷೇತ್ರ ಈ ಎರಡರಲ್ಲಿ ಕೂಡ ಕಂಪಾರಿಟಿವ್ಲಿ ನೋಡೋದಾದ್ರೆ ಯಾವುದು ತುಂಬಾ ನೆಮ್ಮದಿ ಕೊಡುತ್ತೆ ಅಂತ ಅನ್ಸುತ್ತೆ ಅಂತ ನೋಡಿ ನನ್ನ ಸ್ವಭಾವ ಭೂತಕಾಲದ ಒಂದು ಅನುಭವದಿಂದ ವರ್ತಮಾನದಲ್ಲಿ ನಾನು ಬದುಕೋನು ವರ್ತಮಾನದಲ್ಲಿದ್ದಂತಹ ಜವಾಬ್ದಾರಿಗಳಿಗೆ ನ್ಯಾಯ ಕೊಡುವುದು ಮತ್ತು ಪರಿಶ್ರಮ ಹಾಕುವುದು ಅದು ನನ್ನ ಸ್ವಭಾವ ಭವಿಷ್ಯದ ಗುರಿಯನ್ನು ಇಟ್ಕೊಂಡಿ ಹೀಗಾಗಿ ಈಗ ರಾಜಕೀಯ ಕ್ಷೇತ್ರದಲ್ಲಿ ಈಗ ನನಗಿರುವಂತಹ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನನ್ನ ತನ್ನ ಮತ್ತು ಮನ ಸಂಪೂರ್ಣವಾಗಿ ಇದರಲ್ಲಿ ವಿನಿಯೋಗಿಸಿಕೊಂಡಿದ್ದೀನಿ ಹೀಗಾಗಿ ಇವತ್ತು ಈ ಕೆಲಸ ಮಾಡೋದ್ರಿಂದ ಉತ್ತಮ ಪರಿಣಾಮ ಕೂಡ ಬರ್ತಾ ಇದ್ದಾವೆ ಹೀಗಾಗಿ ಅದು ಸಹಜವಾಗಿ ಅತಿ ಖುಷಿ ಕೊಟ್ಟೆ ಕೊಡುತ್ತದೆ ನನಗೆ ಕರೆಕ್ಟ್